ದಕ್ಷಿಣ ದಂಡಯಾತ್ರೆ ಮುಂದುವರೆಸಲು ದತ್ತಾತ್ರೇಯ ಯಾತ್ರೆ ಗ್ರಾಮೀಣದಲ್ಲೂ ಗೆಲುವಿಗಾಗಿ ಮತ್ತಿಮೋಡ್ ಮತ ಸಂಗ್ರಾಮ ಗೆಲುವಿನ ಉತ್ತರ ಕಂಡುಕೊಳ್ಳಲು ಚಂದು ಪಾಟೀಲ್ ತಂತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕಲಬುರಗಿ ಕಬ್ಜಾ ಮಾಡ್ಕೊಳ್ಳಕ್ಕೆ ನಗರದ ಮೂಲ ಕ್ಷೇತ್ರವನ್ನ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಂಡು ಈಗಾಗಲೇ ಎರಡಿದೆ ಕಲಬುರಗಿ ಗ್ರಾಮೀಣ ಹಾಗೆ ಕಲಬುರಗಿ ದಕ್ಷಿಣ ಎರಡು ಬಿಜೆಪಿ ತೆಕ್ಕಲಿದೆ ದಕ್ಷಿಣದಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರು ಗ್ರಾಮೀಣದಲ್ಲಿ ಬಸವಾಜ್ ಮತ್ತಿಮೂಡು ಆ ಉತ್ತರದಲ್ಲಿ ಚಂದು ಪಾಟೀಲ್ ಅಲ್ಲಿ ಅಲ್ಪಸಂಖ್ಯಾತರ ಮತ ಜಾಸ್ತಿ ಅದೇನೋ ಚಂದು ಪಾಟೀಲ್ ಸೈಲೆಂಟಾಗಿ ಗೇಮ್ ಮಾಡ್ದಂಗೆ ಕಾಣ್ತಾ ಇದೆ ಭಾಳ ಕಾನ್ಫಿಡೆನ್ಸ್ ಅವರೇ ಗೆದ್ದೇ ಗೆಲ್ತೀವಿ ನಾವು ಈ ಸರಿ ಅಂತ ಅನ್ನೋದು ನಡೀತಾ ಇದೆ ಅಲ್ಪಸಂಖ್ಯಾತ ಮತಗಳ ಜಾಸ್ತಿ ಇದ್ದರೂ ಸಹ ಇಲ್ಲ ಬಿಜೆಪಿ ಸರ್ ಗೆಲ್ಲತ್ತೆನೋ ಲೆಕ್ಕಾಚಾರದಲ್ಲಿ ಚಂದು ಪಾಟೀಲ್ ದಂಗಿದೆ ಅಲ್ಲಿ ಅಲ್ಲೇನು ಅಂದರೆ ಈಗ ದತ್ತಾತ್ರೇಯ ಪಾಟೀಲ್ ತಂದೆ ಚ ಚಂದ್ರಶೇಖರ್ ಪಾಟೀಲ್ ರೇವ್ರು ಗೆಲ್ತಿದ್ರು ಅವ್ರ ತಾಯಿ ಗೆದ್ರು ಅದಾದ್ಮೇಲೆ ಹದ್ ಮೂರಿಂದ ಇವ್ರ ಗೆದ್ದವ್ರ ಮೂರನೇ ಬಾರಿ ಹ್ಯಾಟ್ರಿಕ್ ಗೆಲುವಿಗಾಗಿ ದತ್ತಾತ್ರೇ ಪಟೇಲ್ ರೇ ಅವ್ರ ಯಂಗ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿದ್ರು ಈಗ ಲೆಕ್ಕಾಚಾರ ಹಾಕೊಂಡ್ ಕೂತವ್ರೆ ಈ ಬಸವರಾಜ್ ಮೋಡ್ ಅವ್ರ ಶ್ರೀಮತಿ ಅವರು ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಫುಲ್ ಅಡ್ಡಾಡಿ ಪತಿಯ ಗೆಲ್ಲಿಸೋಕೆ ಅವರು ಕೂಡ ಫುಲ್ ಓಡಾಡ್ತಾ ಇದಾಗ್ಬಿಟ್ಟವ್ರೆ ಸೊ ಇಲ್ಲಿ ಚಂದು ಪಾಟೀಲ್ ಇಲ್ಲ ಆಗದೇ ಇಲ್ಲ ಅಂತೇನಿಲ್ಲ ಇಲ್ಲಿ ಗೆಲ್ತೀವಿ ಅಂತ ಅವ್ರ ತಂದೆ ಬಿಜೆಪಿ ಪಾಟೀಲ್ ಎಮ್ ಎಲ್ ಸಿ ಹೌದು ಚಂದೀ ಪಾಟೀಲ್ ಕೂಡ ನಿಗಮ ಮಂಡಳಿ ಆಗಿದ್ರು ಹೀಗಾಗಿ ಈ ಕ್ಷೇತ್ರ ಗೆಲ್ಕೊಳಕ್ಕೆ ಇವರು ಕೂಡ ಹೋಗ್ತಾ ಇದ್ದಾರೆ ಬಟ್ ಸಾಧ್ಯನಾ ಪ್ರಭು ಪಾಟೀಲ್ ಅವರು ಏನಲ್ಲಿ ಅವ್ರಿಗೆ ದತ್ತಾತ್ರೇಯ ಪಾಟೀಲ್ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ರು ಬಸವರಾಜ್ ಮತ್ತೆ ಅದು ಬೆಳಮಗೆ ಬರಲಿ ವಿಜಯ್ಕೋ ಯಾರೇ ಬಂದ್ರು ನಂದೇ ಆಟ ಅಂತ ಅವ್ರು ನಿಂತ್ಕೊಂಡವ್ರೆ ಬಟ್ ಇಲ್ಲೇನು ಅಂತಂದರೆ ಚಂದೂ ಪಾಟೀಲ್ ಅನ್ಕೊಂಡಷ್ಟು ಈಸಿ ಅಲ್ಲ ಆದರೆ ಚಂದೂ ಪಾಟೀಲ್ ಕಾನ್ಫಿಡೆನ್ಸ್ ಹೆಂಗೈತೆ ಅಂದರೆ ದತ್ತಾತ್ರೇಯ ಪಾಟೀಲ್ ಬಸವರಾಜ್ ಮತ್ತಿ ನಾನೇ ಗ್ಯಾರಂಟಿ ಗೆಲ್ಲೋಕೆ ಅನ್ನೋ ರೀತಿಯಲ್ಲಿ ಇದ್ದಾರೆ ಬಟ್ ಬಿ ಜೆ ಪಿ ಕಲ್ಯಾಣ ಕರ್ನಾಟಕದ ಅತಿ ಹೆಚ್ಚು ಸ್ಥಾನ ಗೆಲ್ಲೇಬೇಕು ಅಂತಿದೆ ಅದರಲ್ಲಿ ಕಲಬುರಗಿ ಉತ್ತರವನ್ನ ಗೆಲ್ಲೇಬೇಕು ಅಂತ ನಿಂತಿದ್ದಾರೆ ಒಂದು ವೇಳೆ ಅಂದ್ರೆ ಯಾವ್ದಾದ್ರು ಮೈನಸ್ ಆಗುತ್ತಾ ಸೌತ್ ಮತ್ತೆ ಗ್ರಾಮೀಣ ಮೈನಸ್ ಆಗಲ್ಲ ಅಂತ ಅನ್ಕೋಬೋದು ಬಟ್ ಉತ್ತರ ಬಂದ್ರೆ ನಾರ್ತ್ ಬಂದ್ರೆ ಬೋನಸ್ ಅದು ಅವ್ರಿಗೆ ಸೊ ಅದೇನಾಗತ್ತೆ ಅಂತ ಕಾದ್ ನೋಡಬೇಕು ದತ್ತಾತ್ರೇ ಪಾಟೀಲ್ ರೀ ಗೊತ್ತಲ್ಲ ಮತ್ತಿ ಅಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗಿ ಹೆಸರು ಮಾಡವ್ರೆ ಬೇರೆ ತರ ಹೆಸರು ಮಾಡೋರಲ್ಲಿ ರೂರಲ್ ಅಲ್ಲಿ ಬಸವರಾಜ್ ಮತ್ತೆ ನೋಡಿ ಹೆಸ್ರೇ ಬೇರೆ ಥರ ಆಯ್ತಲ್ಲಿ ನಾವು ಅವ ಮೆಂಟೈನ್ ಮಾಡ್ಕೊಂಡವ್ರೆ ಬೇರೆ ಬೇರೆ ಥರ ಎಲ್ಲ ಚಂದೂ ಪಾಟೀಲು ಸ್ವಲ್ಪ ದುಂಡು ಗುಂಡು ಆಕ್ಟಿವ್ ಆ್ಯಕ್ಟಿವ್ ಆಗಿ ಹುಡುಗ ಹ್ಞೂ ನೋಡ್ಬೇಕಲ್ಲಿ ಖನಿಜ ಫಾತಿಮಾ ಏನಾಗತ್ತೆ ಜೆ ಡಿ ಎಸ್ ಅಲ್ಲ ಸೀರ್ ಭಗವಾನ್ ಏನು ಕತೆ ಮಾಡ್ತಾರೆ ಎಲ್ಲವೂ ಕೌಂಟಿಗೆ ಬರುತ್ತೆ ಬಟ್ ಕಲಬುರ್ಗಿ ಈ ಮೂರು ಕ್ಷೇತ್ರಗಳು ದಕ್ಷಿಣ ಉತ್ತರ ಮತ್ತು ಗ್ರಾಮೀಣ ಮೂರು ಬಿ ಜೆ ಪಿ ತಕ್ಕಾಗತ್ತ ಏನು ಕತೆ ಇಲ್ಲ ಕಾಂಗ್ರೆಸ್ಗಾಗತ್ತಾ ಏನಾಗುತ್ತೆ ಹ್ಞೂ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಬೇರೆ ಕ್ಷೇತ್ರ ಆಗಿರೋ ಯಾವ ಕ್ಷೇತ್ರ ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಮಗೊಂದು ಕಳಕಳಿ ಹ್ಞೂ ಒಳ್ಳೆಯವರು ವಿಧಾನಸೌಧದ ಮೆಟ್ಟನ್ನು ಹತ್ತಬೇಕು ಅದೇನಾಗುತ್ತೆ ನೋಡೇಬೋಣ ಈ ಸಲ ಪ್ರತಿಯೊಬ್ಬರು ಸಂಕಲ್ಪ ಮಾಡಬೇಕು ಬದಲಾವಣೆ ಮಾಡೇ ಮಾಡ್ತೀವಿ ಅಂತ ಹಣಕ್ಕೆ ಆಮಿಷಕ್ಕೆ ಮ ಏನೋ ಸೀರೆ ಕೊಡ್ತಾರೆ ಕುಕ್ಕರ್ ಕೊಡ್ತಾರೆ ಶಾಶ್ವತ ಅಲ್ಲ ಹಣಕ್ಕೆ ಮಾರ್ಕತ್ತೀವಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಗೆ ಶಾಶ್ವತ ಅಲ್ಲ ಗೌರವಪೂರ್ವಕವಾಗಿ ಸ್ವೀಕರಿಸಿ ಅಂತಲೂ ಹೇಳಲ್ಲ ಅಥವಾ ತಗೋಬೇಡಿ ಅಂತ ಹೇಳಲ್ಲ ನಿಮಗೆ ಬಿಟ್ಟಿದ್ದು ಆದರೆ ಓಟನ್ನು ಮಾಡಿ ಒಳ್ಳೆಯವ್ರಿಗೆ ಓಟ್ ಮಾಡಿ ಯಾಕೆ ಹೇಳ್ತೀವಿ ಅಂದರೆ ಅರ್ಹರು ಈ ಬಾರಿ ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಪಕ್ಷ ಮತ್ತು ಜಾತಿ ಎರಡನ್ನ ಸೈಡ್ಗೆ ಇಟ್ಬಿಡಿ ಜಾತಿ ಲೆಕ್ಕ ಲೆಕ್ಕಾಚಾರದಲ್ಲೂ ಚುನಾವಣೆ ಮಾಡಿಬಿಡಿ ಪಕ್ಷದ ಲೆಕ್ಕದಲ್ಲೂ ಚುನಾವಣೆ ಮಾಡಿಬಿಡಿ ಆ ಒಳ್ಳೆ ಪಕ್ಷದಲ್ಲಿ ಒಳ್ಳೆ ಅಭ್ಯರ್ಥಿ ಇದ್ರೆ ಓಟ್ ಹಾಕಿ ಇಲ್ಲ ಒಳ್ಳೆ ಅಭ್ಯರ್ಥಿ ಪಕ್ಷೇತರನಾಗಿದ್ದರೂ ಕೂಡ ಓಟ್ ಹಾಕಿ ಅರ್ಹರು ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವಧ್ವನಿ